ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆ ಚಿನ್ನದ ನಾಡು ಕೋಲಾರದ ಅಂತರಗಂಗೆ ಬೆಟ್ಟದ 11 ಕಿಲೋಮೀಟರ್ ಎತ್ತರ ಪ್ರದೇಶದಲ್ಲಿನ ಹಸಿರು ಮಡಿಲಲ್ಲಿ ವಿಶ್ವ ಯೋಗ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಳೆದ 22 ದಿನಗಳಿಂದ ಸಂಸದರಾದ ಎಸ್ ಮುನಿಸ್ವಾಮಿರವರ ನೇತೃತ್ವದಲ್ಲಿ ನಡೆದ ಸ್ವಚ್ಛತಾ ಕಾರ್ಯ ಮುಗಿದಿದ್ದು, ಮನಸ್ಸಿದ್ದರೆ ಕೈಲಾಗದ್ದು ಏನೂ ಇಲ್ಲ ಎಂದು ಸಂಸದ ಎಸ್ ಮುನಿಸ್ವಾಮಿರವರು ತೋರಿಸಿಕೊಟ್ಟಿದ್ದಾರೆ. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಸಹಯೋಗದಲ್ಲಿ ಸಂಸದ ಎಸ್ ಮುನಿಸ್ವಾಮಿರವರ ನೇತೃತ್ವದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ, ಸಿಇಒ ಯುಕೇಶ್ ಕುಮಾರ್, ಎಸ್ಪಿ ಡಿ ದೇವರಾಜರವರು ಸೇರಿದಂತೆ ಎಂಎಲ್ಸಿ ವೈ ಎ ನಾರಾಯಣಸ್ವಾಮಿ, ಗೋವಿಂದ ರಾಜು, ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಹಾಗೂ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು. ಯೋಗಾಭ್ಯಾಸದಲ್ಲಿ 20,000ಕ್ಕೂ ಅಧಿಕ ಶಾಲಾ ಮಕ್ಕಳು, ಶಿಕ್ಷಕರು, ಸ್ವಯಂ ಸೇವಕರು, ಮಾಜಿ ಸೈನಿಕರು ಭಾಗಿಯಾಗಿದ್ದರು. ಪತಂಜಲಿ ಯೋಗ ತರಬೇತಿ ಶಿಕ್ಷಕರ ಮಾರ್ಗದರ್ಶನದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಶಾಲಾ ಮಕ್ಕಳು, ಶಿಕ್ಷಕರ ವಿವಿಧ ಭಂಗಿಗಳಲ್ಲಿ ಯೋಗಾಭ್ಯಾಸ ಮಾಡಿ ವಿಶ್ವ ಯೋಗ ದಿನದಲ್ಲಿ ಭಾಗಿಯಾದರು. ಸುಂದರ ಅಚ್ಚ ಹಸಿರಿನ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಆಯೋಜಿಸಿದ್ದ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಕ್ಕಳು ಸ್ಥಳ ವೀಕ್ಷಿಸಿದ ನಂತರ ಪುಳಕಿತರಾದರು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಯೋಗಾಭ್ಯಾಸ ಸುಮಾರು 45 ನಿಮಿಷಗಳ ಕಾಲ ನಡೆದಿದ್ದು, 20,000 ಯೋಗಪಟುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಪ್ರತ್ಯೇಕವಾಗಿ ರಾಷ್ಟ್ರಧ್ವಜದ ಕೇಸರಿ ಬಿಳಿ ಹಸಿರು ಬಣ್ಣದ ಉಡುಪು ಧರಿಸುವ ಮೂಲಕ ವಿದ್ಯಾರ್ಥಿಗಳು ಯೋಗಾಭ್ಯಾಸ ಮಾಡುವ ದೃಶ್ಯಗಳು ಕಣ್ಮನ ಸೆಳೆಯಿತು. ಕಾರ್ಯಕ್ರಮದ ನಂತರ ಮಾತನಾಡಿದ ಸಂಸದ ಎಸ್ ಮುನಿಸ್ವಾಮಿರವರು ಯೋಗ ದಿನ ಆಚರಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಮುಂದಿನ ವರ್ಷ 1 ಲಕ್ಷ ಜನರನ್ನು ಸೇರಿಸಿ ಯೋಗ ದಿನ ಆಚರಿಸುವುದಾಗಿ ಘೋಷಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜರವರು ಸಂಸದ ಎಸ್ ಮುನಿಸ್ವಾಮಿ ಅವರನ್ನು ಹಾಡಿ ಹೋಗಲಿದ್ದು, ಸಂಸದರ ಪರಿಶ್ರಮದಿಂದ ಇಂತಹ ಅದ್ಭುತ ಸ್ಥಳದಲ್ಲಿ ಯೋಗಾಚರಣೆ ಮಾಡಲು ಸಾಧ್ಯವಾಯಿತು ಎಂದರು. ಭಾರತದ ಕಡೆ ನೋಡಂತೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ. ಯೋಗ ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಪ್ರಪಂಚದ 180 ರಾಷ್ಟ್ರಗಳಲ್ಲಿ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ಅದರಂತೆ ಈ ದಿನ ನಮ್ಮ ಕೋಲಾರದಲ್ಲಿ ಶತಶೃಂಗ ಪರ್ವತದಲ್ಲಿ ಸುಮಾರು 20,000ಕ್ಕೂ ಹೆಚ್ಚಿಗೆ ಯೋಗಪಟುಗಳನ್ನು ಸೇರಿಸ್ಕೊಂಡು ನಮ್ಮ ಎಲ್ಲ ತಂಡ ಹೆಸರೇಳಕ್ಕೆ ಹೋದರೆ 1,000 ಜನ ಎಲ್ಲ ಜಿಲ್ಲಾಡಳಿತದಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಆರೋಗ್ಯ ಇಲಾಖೆಯಿಂದ ಹಿಡಿದು ಶಿಕ್ಷಣ ಇಲಾಖೆಯಿಂದ ಹಿಡಿದು ಜಿಲ್ಲಾ ಪಂಚಾಯತಿಯಿಂದ ಹಿಡಿದು ನಮ್ಮ NCC, NSS, ಸ್ಕೌಟು ಮತ್ತು ನಮ್ಮ ಎಲ್ಲ ನಮ್ಮ ಯುವಕರು, ಮಾಜಿ ಸೈನಿಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಹಕಾರ ಕೊಟ್ಟಿದ್ದಕ್ಕೆ ಈ ಶತಶೃಂಗ ಪರ್ವತದಲ್ಲಿ ಇವತ್ತು ನಾವು ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿ ಮಾಡಿದ್ದೀರಿ. ಇದಕ್ಕೆ ಬಂದಂಥ ಮಕ್ಕಳಲ್ಲಿ ನಾನು ಅವ್ರ ಜೊತೆಯಲ್ಲಿ ನಡ್ಕೊಂಬರ್ಬೇಕಾದ್ರೆ ಇಲ್ಲಿ ಸಿಂಗಲ್ ರೋಡ್ ಇರುತ್ತಂಥದ್ದು, ಅವರಲ್ಲಿರ್ತಕ್ಕಂಥ ಹುಮ್ಮಸ್ಸು, ಅವ್ರು ಬರ್ತಾ ಇದ್ದಂಥ ಇದು, ಇದನ್ನೆಲ್ಲ ನೋಡಿದಾಗ ನಮ್ಮ ಕೋಲಾರ ಮಣ್ಣಲ್ಲಿ ಬೈ ಬರ್ತು ಸ್ಟ್ರಾಂಗ್ ಆಗಿದ್ದೀವಿ ನಾವು. ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಏನೇ ಕೈಗೆತ್ಕೊಂಡ್ರು ಎಲ್ಲರ ಸಹಕಾರ, ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬಂದಿದ್ದು ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯೋಗ ಬಲ್ಲವನಿಗೆ ರೋಗವಿಲ್ಲ ಅನ್ನೋಂಥ ರೀತಿಯಲ್ಲಿ ಜನತೆ ನಮಗೇನು ಆಶೀರ್ವಾದ ಮಾಡಿ ನನ್ನನ್ನು ಸಂಸದನಾಗಿ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಇರೋವರೆಗೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕನ್ನೋದು ಆ ಸದುದ್ದೇಶದಿಂದನೇ ನಾವು ಯೋಗ ದಿನಾಚರಣೆಯನ್ನು ಇವತ್ತೇನು ನಾವು ಆಚರಿಸಿದ್ವಿ, ಅದು ಯಶಸ್ವಿಯಾಗಿದೆ. ಅದರಂತೆ ಮುಂದಿನ ವರ್ಷ 9ನೇ ವರ್ಷ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು, ಯೋಗ ದಿನಾಚರಣೆಯನ್ನು ನಾವು ಕೋಲಾರ ಜಿಲ್ಲೆಯಲ್ಲೇ 1 ಲಕ್ಷಕ್ಕೂ ಹೆಚ್ಚಿಗೆ ಯೋಗಪಟುಗಳನ್ನು ಸೇರಿಸೋದ್ರ ಮುಖಾಂತರ ಒಂದು ದಾಖಲೆ ನಿರ್ಮಿಸಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಇದು ತೇರಳ್ಳಿಯಲ್ಲಿ ನಮ್ಮ ಬೆಟ್ಟೆ ಮೇಲೆ ನಾವು ಇದು ಪ್ರೋಗ್ರಾಮ್ ನಡೆಸಿದ್ದೀವಿ. ಇದರಲ್ಲಿ ಸುಮಾರು 15,000 ಮಕ್ಕಳು ಯೋಗ ಮಾಡಿದರು, ಮತ್ತು ಇನ್ನೊಂದು 5-8,000 ಮಕ್ಕಳು ಕೂಡ ಈಗ ಪ್ರೆಸೆನ್ಸ್ ಇದ್ದರು. ಈಗ ಟೋಟಲ್ ಲೆಕ್ಕಾಚಾರ ಅಂತ ಅದು ಈಗ ನಮ್ಮ ಟೀಚರ್ ಅವರು ಹೇಳ್ತಾರೆ, ಅದೇ ನೀವು ಮಾತಾಡ್ತಾರೆ. ಅದರ ಜೊತೆಗೆ ಈಗ ಇಲ್ಲಿ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಮೊದಲನೇ ಬಾರಿ ಈ ಥರದ್ದು ಯಶಸ್ವಿಯಾಗಿ ಯೋಗ ದಿನಾಚರಣೆ ನಡೆದಿದ್ದು, ಮತ್ತು ಈ ಕೇಂದ್ರ ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದು ಐತಿಹಾಸಿಕ ಜಾಗವನ್ನು ಮತ್ತು ಒಂದು ಸಾಂಸ್ಕೃತಿಕ ಜಾಗ ಅಲ್ಲಿ ನಮ್ಮ ಯೋಗ ದಿನಾಚರಣೆ ಮಾಡಬೇಕನ್ನ ಅದಕ್ಕೆ ಈ ಬೆಟ್ಟವನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಇಲಾಖೆಯಿಂದ ಸಹಾಯ ಸಿಕ್ತು ನಮಗೆ, ಜೊತೆಗೇನೆ ಬೇರೆ ಬೇರೆ ಸಂಘಗಳು, ಸಂಸ್ಥೆಗಳು ಮತ್ತು ಈ ಥರದ್ದು ಎಲ್ಲ
ಯೋಗ ಮಾಡುವಾಗ ಮತ್ತೆ ಯೋಗ ಸಹಾಯ ಮಾಡುವಾಗ ಎಲ್ಲ ಸಂಘಗಳು ಸಹಾಯ ಕೊಟ್ಟರು ಇದು ಪೂರ್ತಿ ಇವೆಂಟ್ ಪೂರ್ತಿ ಸ್ವಯಂ ಪ್ರೇರಿತಿತ್ತು ಅದಿ ವಾಲಂಟರಿ ಆಗಿ ಎಲ್ಲ ಭಾಗವಹಿಸಬೇಕಾಗಂತೆ ಅವರೇ ಬಂದಿದ್ದಾರೆ ಸ್ವಯಂ ಪ್ರೇರಿತ ಆಗಿ ಬಂದಿದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಬಿಇಓಸ್ ಮತ್ತೆ ಖಾಸಗಿ ಶಾಲೆದು ಸಂಘಟನೆಗಳು ಕೂಡ ಬಹಳ ಇಲ್ಲಿ ಅವರು ಕೊಟ್ಟಿದ್ದಾರೆ ಸಹಾಯ ಕೊಟ್ಟಿದ್ದಾರೆ ಜೊತೆಗೇನೆ ಬೇರೆ ಎಲ್ಲ ಪ್ರೈವೇಟ್ ಕಂಪನೀಸ್ಗಳು ಮತ್ತೆ ಪ್ರೈವೇಟ್ ಸಂಘಗಳು ಸಂಸ್ಥೆಗಳು ಕೂಡ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.